ನ್ಯಾಯದ ಹೋರಾಟಕ್ಕೆ ನಮ್ಮ ಜೊತೆ ತೊಡಗಿಸಿಕೊಂಡಂಥ ಕರ್ನಾಟಕ ರಾಜ್ಯ ಶ್ರೀರಾಮಸೇನೆಯ ಸಂಸ್ಥಾಪಕರು ಆಗಿರ್ತಕ್ಕಂಥ ಶ್ರೀಯುತ ಪ್ರಮೋದ್ ಮುತಾಲಿಕ್ಜಿ ನಮ್ಮ ಜೊತೆ ಇದ್ದಾರೆ. ಪ್ರಮೋದ್ ಮುತಾಲಿಕ್ಜಿ, ಇದೀಗ ನಿಮಗಾಗಿ ಅವಕಾಶ. ಮಂಜುನಾಥ್ ಸ್ವಾಮಿ ಮತ್ತು ಅಣ್ಣಪ್ಪ ಇವರಿಗೆ ಸೇರಿ ಸಾಷ್ಟಾಂಗ ಪ್ರಣಾಮಗಳನ್ನು ಹಾಕ್ತಾ ವೇದಿಕೆಯ ಮೇಲಿರುವಂಥ ಮಹಾ ತಾಯಿ ಇವತ್ತು ಕೋಟ್ಯಾಂತರ ಜನರ ಭಾವನೆಗಳನ್ನು ಬಡದೆಬ್ಬಿಸ್ತಾ ಇರುವಂಥ ಶ್ರೀಮತಿ ಕುಸುಮಾದೇವಿಯವರೇ, ಜಗ್ಗದೆ ಕುಗ್ಗದೆ ಬಗ್ಗದೆ ಹಿಗ್ಗದೆ ನಡೆ ಮುಂದೆ ಅಂತ ಹೇಳಿ 11 ವರ್ಷ ಸೌಜನ್ಯ ಇವಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇರುವಂಥ ಗಂಡೆದೆಯ ಇವತ್ತಿಂದ ನಾನು ಹೆಸರು ಬದಲಾವಣೆ ಮಾಡ್ತಾ ಇದ್ದೀನಿ. ಮಹೇಶ ತಿಮ್ಮರೋಡಿ ಅಲ್ಲ, ಅಣ್ಣಪ್ಪ ತಿಮ್ಮರೋಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ಇಬ್ಬರು ವಕೀಲರು, ಅಡ್ವೊಕೇಟ್ ಶ್ರೀಯುತ ಮೋಹಿತ್ ಅವರು ಮತ್ತು ಶ್ರೀಯುತ ಶ್ರೀನಿವಾಸ್ ಅವರು, ಅವ್ರಿಗೂ ಕೂಡ ನಾನು ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀನಿ, ವಿಶೇಷ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀನಿ. ದುರ್ಗೆಯಾಗಿ ಕಾಳಿಯಾಗಿ ಜನರ ಮುಂದೆ ರುದ್ರಾವತಾರವಾಗಿ ಮನ ತಟ್ಟುವಂಗೆ ಎದೆಯನ್ನು ಹೊಡೆದು ಹೇಳುವ ಹಾಗೆ ಮಾತನಾಡಿದಂಥ ಸಹೋದರಿ ಶ್ರೀಮತಿ ಪ್ರಸನ್ನ ರವಿಯವರಿಗೂ ಕೂಡ ನಾನು ಪ್ರಣಾಮಗಳನ್ನು ಹೇಳ್ತಾ ಇದ್ದೀನಿ. ಇನ್ನು ಉಳಿದ ಎಲ್ಲ ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ಆತ್ಮೀಯ ಬಂಧುಗಳೇ, ತಾಯಂದಿರೇ, ಪತ್ರಕರ್ತ ಬಂಧುಗಳೇ, ಆರಕ್ಷಕ ಬಂಧುಗಳೇ, ಬಹಳಷ್ಟು 4 ಗಂಟೆ ಸುದೀರ್ಘವಾಗಿ ನಡೆದಂಥ ಈ ಸಭೆ ಇದು. ಇಲ್ಲಿ ಸಾಕಷ್ಟು ಜನ 4 ಗಂಟೆ ನಿಂತ್ಕೊಂಡಿದ್ದಾರೆ. ಇವತ್ತು ಇಲ್ಲಿ ಒಳಗಡೆ ಎಷ್ಟು ಸೇರಿದಾರೋ ಅದರ 4 ಪಟ್ಟು ಹೊರಗಡೆನೂ ಇದ್ದಾರೆ. ಸೌಜನ್ಯ, ಈ ಸಹೋದರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಹೋರಾಟ ಮಾಡುತ್ತಾ ಇರುವಂಥ ಎಲ್ಲರಿಗೂ ಕೂಡ ಶ್ರೀರಾಮ ಸೇನೆ ಸಂಘಟನೆ ಸಂಪೂರ್ಣವಾಗಿ ನಾನು ಬೆಂಬಲವನ್ನು ಸೂಚಿಸ್ತಾ ಇದ್ದೀನಿ. ನಾ ಇನ್ನೊಂದು ಹೆಸರು ಮರೆತು ಹೋಯ್ತು ನನಗೆ, ಗಿರೀಶ್ ಮಟ್ಟಣ್ಣವರಲ್ಲ, ಅವರು ಬಾಂಬ್ ಮಟ್ಟಣ್ಣವರು. ಮಟ್ಟಣ್ಣವರ ಅಂದ ತಕ್ಷಣವೇ ಬಾಂಬ್ ನೆನಪಾಗತ್ತೆ. ಭ್ರಷ್ಟರಿಗೆ ಹುಸಿ ಬಾಂಬ್ ಇಟ್ಬಿಟ್ರು ಅವರು. ನಿಜವಾದ ಬಾಂಬ್ ಇಟ್ಟಿದ್ರೆ ಒಂದು 10 ಹಣ ಬೀಳ್ತಿತ್ತು ಅಲ್ಲಿ. ಬಂಧುಗಳೇ, ಸಾಕಷ್ಟು ಸಮಯ ಆಗಿದೆ, ನಾನು ಕೆಲವೊಂದು ವಿಷಯಗಳನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಒಂದು, ಈಗಾಗಲೇ ಒಂದಿಬ್ಬರು ಉಲ್ಲೇಖ ಮಾಡಿದರು, ಸೌಜನ್ಯ ಅನ್ನುವಂಥದ್ದು ಒಂದು ನಿಮಿತ್ತ ಅಷ್ಟೇ. ಇವತ್ತು ಲಕ್ಷಾಂತರ ಸೌಜನ್ಯಗಳ ಮೇಲೆ ಆದಂಥ ಅನ್ಯಾಯ, ಅತ್ಯಾಚಾರ, ಕೊಲೆ, ಅಪಹರಣ, ಇವತ್ತು ಪ್ರತಿನಿಧಿಯಾಗಿ ಆ ಸೌಜನ್ಯನ ನಾವು ಇಟ್ಕೊಂಡಿದ್ದೀವಿ. ಒಂದು ವಾರದ ಹಿಂದೆ ಒಂದು ಸುದ್ದಿ ಬಂದಿತ್ತು. 1 ವಾರ 10 ದಿನ ಆಯಿತು, ಪತ್ರಿಕೆಯಲ್ಲಿ ಮುದ್ರಣ ಆಗಿದೆ. ಕರ್ನಾಟಕದಲ್ಲಿ 3 ವರ್ಷದಲ್ಲಿ 40,000 ಹುಡುಗಿಯರ ಕಾಣೆಯಾಗಿದ್ದಾರೆ. 40,000 18 ವಯಸ್ಸಿನಿಂದ 30 ವಯಸ್ಸಿನವರೆಗೆ ಈ 40,000 ಮಹಿಳೆಯರು ಕಾಣೆಯಾಗಿದ್ದಾರೆ ಅಂತಂದು.
ಎರಡನೇದು ಮೂರೇ ವರ್ಷದಲ್ಲಿ 45,000 ಅಪ್ರಾಪ್ತ ಹುಡುಗಿಯರು ಗರ್ಭವತಿಯಾಗಿದ್ದಾರೆ. ಬಂಧುಗಳೇ, ಈ ಅಂಕಿ ಕೇಳಿದ ತಕ್ಷಣವೇ ಆಘಾತ ಆಗುತ್ತೆ, ನೋವಾಗುತ್ತೆ, ಸಿಟ್ಟು ಬರುತ್ತೆ. 40,000 ಕಾಣೆ ಆಗಿದ್ದಾರೆ, 45,000 ಅಪ್ರಾಪ್ತ ಗರ್ಭಿಣಿಯಾಗಿದ್ದಾರೆ. ಇದು ಎಲ್ಲದಕ್ಕೂ ಇವರೆಲ್ಲರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಇವತ್ತು ನಾವು ಸೌಜನ್ಯನ ಪ್ರತಿನಿಧಿಯಾಗಿ ನಾವಿಲ್ಲಿ ಸೇರಿದ್ದೀವಿ ಅಂತಂದು ನೆನಪಿಟ್ಕೊಳ್ಳಿ. ಸೌಜನ್ಯ ಇವತ್ತು ಇಡೀ ದೇಶದಲ್ಲಿ ಹೇಗೆ ನಿರ್ಭಯ ಅಂತ ಹೇಳಿ ದಾಖಲೆ ಆಯಿತೋ ಅದೇ ಮಾದರಿಯಲ್ಲಿ ಸೌಜನ್ಯ ದಾಖಲೆ ಆಗತ್ತಾಳೆ, ಈ ನೋವಿಗೆ ಧ್ವನಿಯಾಗಿ ನಿಂತ್ಕೊಳ್ತಾ ಇದ್ದಾಳೆ ಅಂತನ್ನೋದೇ ಇವತ್ತಿನ ಸಭೆ ಸಾಕ್ಷಿಯಾಗಿ ಹೇಳುತ್ತದೆ. ಬಂಧುಗಳೇ, ಇಬ್ಬರು ವಕೀಲರು ಬಹಳ ಚೆನ್ನಾಗಿ ವಿವರ ಮಾಡಿದ್ದಾರೆ. ಜಜ್ಮೆಂಟ್ ಜಜ್ಮೆಂಟ್ ಕೊಟ್ಟವರು ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಸಂತೋಷ್ ರಾವ್ ಅವರನ್ನು ಅರೆಸ್ಟ್ ಮಾಡೋಕ್ಕೆ ನಿಮ್ಮ ಹತ್ರ ಒಂದೇ ದಾಖಲೆ ಇಲ್ಲ, ಸಾಕ್ಷಿ ಇಲ್ಲ, ಕುರುಹ ಇಲ್ಲ ಅಂತ ಹೇಳಿ ಇಲಾಖೆಗೆ ಚಪ್ಪಲಿಲೆ ಹೊಡೆದಿದ್ದಾರೆ. ಚಪ್ಪಲಿಲೆ ಇಲಾಖೆಯನ್ನು ಬತ್ತಲೆ ಮಾಡಿದ್ದಾರೆ ಜಡ್ಜು. ಆದರೂ ನಾಚಿಕೆ ಇಲ್ಲ. ನಾಚಿಕೆ ಎಲ್ಲಿದೆ ಅಂತ ಹುಡುಕಬೇಕು. ಇದೇ ಮಾದರಿಯಲ್ಲಿ ಸೌಜನ್ಯಾಳ ಮಾದರಿಯಲ್ಲೇ 2010 ಭಟ್ಕಳ ತಾಲೂಕಿನ ಮುರುಡೇಶ್ವರದಲ್ಲಿ ಯಮುನಾ ನಾಯಿಕ್ ಅಂತನ್ನುವಂಥ ಒಬ್ಬ ಹುಡುಗಿಯ ಮೇಲೆ ಅತ್ಯಾಚಾರ ಕೊಲೆ ಆಯಿತು. ಭುಗಿಲೆದ್ದಿತ್ತು ಪ್ರತಿಭಟನೆ. ಯಾರನ್ನೋ ಒಬ್ಬ ಸಂತೋಷ್ ರಾವ್ ಅಂತನ್ನುವಂಥ ಒಬ್ಬ ವ್ಯಕ್ತಿನ ಅಲ್ಲಿ ಹಿಡಿದ್ರು. ವೆಂಕಟೇಶ್ ಹರಿಕಾಂತ್ ಅನ್ನುವಂಥ ವೆಂಕಟೇಶ್ ಹರಿಕಾಂತನ ಹಿಡಿದ್ರು, ಒಳಗಡೆ ಹಾಕಿದರು. ಇವನೇ ತಪ್ಪಿತಸ್ಥ ಅಂತ ಹೇಳಿ 6 ವರ್ಷ ಜೈಲಿನಲ್ಲಿದ್ದ. ಇದೇ ಸಂತೋಷ್ ರಾವ್ ಕೂಡ 6.5 ವರ್ಷ ಜೈಲಿನಲ್ಲಿದ್ದ. ವೆಂಕಟೇಶ್ ಹರಿಕಾಂತ್ ನಿರ್ದೋಷಿ ಅಂತ ಹೇಳಿ ಅಲ್ಲೂ ಇದೇ ಜಜ್ಮೆಂಟ್ ಇದೆ. ಅಲ್ಲಿಯ ಐಓ ಪೊಲೀಸ್ ಅಧಿಕಾರಿ ಯಾರು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅವನ ಮೇಲೆ ಕ್ರಮ ತಗೊಳ್ಳಿ ಅಂಥೇಳಿ ಜಡ್ಜು ನೇರವಾಗಿ ಬರೆದಿದ್ದಾರೆ. ನಾನು ಸುಮ್ಮನೆ ಯಮುನಾ ನಾಯಕ್ ಮತ್ತು ಸೌಜನ್ಯ ನಮಗೆ ಕಣ್ಣು ಎದುರುಗಡೆ ಕಾಣಿಸುವಂಥ ಎರಡು ಉದಾಹರಣೆ ಅಷ್ಟೇ. 45,000 ಸಂಖ್ಯೆ ನೋಡಿದರೆ ಏನಾಗ್ತಾ ಇದೆ ಈ ರಾಜ್ಯದಲ್ಲಿ ಅಂತನ್ನುವಂಥದ್ದು ಯೋಚನೆ ಮಾಡಬೇಕು. ಸೊ ಇದೊಂದು ಪ್ರಾಮಾಣಿಕ ಧ್ವನಿ, ನೋವಿನ ಧ್ವನಿ, ಕಣ್ಣೀರಿನ ಧ್ವನಿ, ಸಿಟ್ಟಿನ ಧ್ವನಿಯನ್ನು ನಮಗೆ ಹೇಳೋಕ್ಕೆ ಇವತ್ತು ಒಂದು ಮೈದಾನ ಕೊಡಲಿಲ್ಲಲ್ಲ. ನಾವೇನು ಕೈಯಲ್ಲಿ ಬಾಂಬ್ ಹಿಡ್ಕೊಂಡು ಬಂದಿದ್ದೀವಾ, ತಲವಾರು ಹಿಡ್ಕೊಂಡು ಬಂದಿದ್ದೀವಾ, ಚಾಕು ಹಿಡ್ಕೊಂಡು ಬಂದಿದ್ದೀವಾ? ಆ ಮಹಾತಾಯಿ ಕಣ್ಣೀರು ಹಾಕಿದ್ದು ನಿಮಗೆ ಕೇಳಿಸ್ತಾ ಇಲ್ವಾ? ಕಣ್ಣೀರಿನ ನೋವು ಅನಿಸ್ತಾ ಇಲ್ವಾ? ಗೊತ್ತಾಗ್ತಾ ಇಲ್ವಾ? ಬಂಧುಗಳೇ, ಆ ಮೈದಾನ ಯಾಕೆ ಕೊಡ್ತಾ ಇಲ್ಲ ಅಂತಂದರೆ ನಾವು ತಪ್ಪಿತಸ್ಥರಿದ್ದೀವಿ, ನಮಗೆ ಭಯ ಇದೆ. ಇದೆ ಸ್ಪಷ್ಟ, ನಿಮಗೆ ಭಯ ಇಲ್ಲ. ನೀವು ತಪ್ಪಿದ್ದಷ್ಟಿಲ್ಲ ಅಂತಂದ್ರೆ ಯಾಕೆ ಆ ಮೈದಾನ ಕೊಡಲಿಲ್ಲ? 15 ದಿನದ ಹಿಂದೆಯೇ ನಿಮಗೆ ಅಪ್ಲಿಕೇಶನ್ ಹೋಗಿದೆ. ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ಓಡಾಡಿಸ್ತಾರೆ. ಇದು ಇವ್ರದು ಬುದ್ಧಿನೇ ಇವ್ರದು. ಸರ್ಕಾರ ನಮ್ಮನ್ನು ಆಟ ಆಡಿಸೋದೆ. ಸಂಘಟನೆಗಳನ್ನು ಒಟ್ಟಾಗುವಂಥ ಈ ಶಕ್ತಿಯನ್ನು ತುಳಿದು ಹಾಕೋದೇ ಕೆಲಸ ಇವ್ರದು. ನಾನು ಪೊಲೀಸ್ ಇಲಾಖೆಯವರ ಒಂದು ಕೈಯನ್ನು ನಾನು ತಪ್ಪು ಅಂತ ಹೇಳ್ತೀನಿ.
ಇನ್ನೊಂದು ಕೈ ಕಾಣದ ಕೈಗಳಿದ್ದಾವೆ ಅವರು ಹಿಡಿದು ಎಳಿತಾ ಇರ್ತವೆ ಅದು ರಾಜಕಾರಣಿ ಇರಬಹುದು ದುಡ್ಡಿನವರು ಇರಬಹುದು ಇನ್ಯಾರೋ ದೊಡ್ಡವರು ಇರಬಹುದು ಅವರು ಆಟ ಆಡಿಸ್ತಾ ಇರ್ತಾರೆ ನಾನು ಹೇಳೋದು ರಾಜಕಾರಣಿಗಳಿಗೆ ಅಥವಾ ದೊಡ್ಡವರಿಗೆ ದುಡ್ಡಿಗೆ ಇನ್ಯಾರಿಗೋ ಈ ಖಾಕಿ ಬಟ್ಟೆಯನ್ನು ಯಾಕೆ ಹರಾಜಿಗೆ ಹಾಕ್ತಾ ಇದ್ದೀರಿ ಅಂತ ಅನ್ನೋದು ಗೊತ್ತಾಗ್ತಾ ಇಲ್ಲ ನನಗೆ ನ್ಯಾಯ ಅರಿಯೋದು ನ್ಯಾಯ ಖಾಕಿ ಬಟ್ಟೆ ಪುಕ್ಕಟೆ ಕೊಟ್ಟಿಲ್ಲ ನ್ಯಾಯಕ್ಕಾಗಿ ಕಾನೂನಕ್ಕಾಗಿ ನಿಮಗೆ ಖಾಕಿ ಬಟ್ಟೆ ಕೊಟ್ಟಿದ್ದೀವಿ ವಿನಃ ಇನ್ಯಾರ್ದೋ ಮಾತು ಕೇಳಕ್ಕೆ ಇನ್ಯಾರ್ದೋ ದುಡ್ಡು ಕೇಳೋ ದುಡ್ಡು ತಿನ್ನಕ್ಕೆ ಅಲ್ಲ ನಾಚಿಕೆ ಆಗ್ಬೇಕು ನಿಮಗೆ ಎಷ್ಟು ಜನರನ್ನು ಕೊಂದು ಹಾಕಿದಿರಿ ಎಷ್ಟು ಜನರ ಅಮಾಯಕರನ್ನ ಇವತ್ತಿಲ್ಲಿ ಸಂತೋಷ್ ರಾವ್ ಅವರ ಮನೆಗೆ ನಾನು ಹೋಗಿದ್ದೆ ರೀ ನನಗೆ ಹೋಗಿದ್ದೆ ನಾನು 80 ವಯಸ್ಸಾಗಿದೆ ಆ ತಂದೆಗೆ 4 ಜನ ಮಕ್ಕಳು ಹೆಂಡತಿ ತೀರ್ಕೊಂಡ್ಬಿಟ್ಟಿದ್ದಾಳೆ ಇದೇ ಸಂತೋಷ್ ರಾವ್ ಜೈಲ್ನೊಳಗೆ ಇದ್ದಾಗಲೇ ನರಳಿ ನರಳಿ ಸಂತೋಷ ಸಂತೋಷ ಅಂತ ಹೇಳಿ ಸತ್ತು ಹೋದ್ಲಲ್ರಿ ಪೊಲೀಸ್ರೆ ನೀವು ಕೊಡ್ತೀರಿ ಈ ಕಣ್ಣೀರು ಆ ಶವ ಸಂಸ್ಕಾರಕ್ಕೂ ಕೂಡ ಬಿಡಲಿಲ್ಲ ರೀ ಏನು ಸಂಸ್ಕಾರ ಇದು ಏನು 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 ನಿಮ್ಮ ನ್ಯಾಯ ಇದು ಏನು ನಿಮ್ಮ ಕಾನೂನು ಟೆರರಿಸ್ಟ್ ಒಬ್ಬ ಮದನಿ ಅಬ್ದುಲ್ ನಾಜೀರ್ ಮದನಿ ಅನ್ನುವಂಥ ಮಹಾ ಟೆರರಿಸ್ಟ್ ಕೇರಳದವನು ಅವನ ಬೆಂಗಳೂರು ಜೈಲ್ನಲ್ಲಿದ್ದಾನೆ ಅವನ ತಂದೆ ಹುಷಾರಿರಲಿಲ್ಲ ಅಂತ ಹೇಳಿ 15 ದಿನ ಪೆರೋಲ್ ಮೇಲೆ ಬಿಡ್ತಾರೆ ಬಡ್ಡಿ ಮಕ್ಕಳು ಒಂದು 117 ಜನರ ಕೊಂದು ಹಾಕಿದಂತ ಮದನಿಗೆ ನೀವು ಹುಷಾರಿಲ್ಲ ಅವರ ಅಪ್ಪನಿಗೆ ಅಂತ ಹೇಳಿ ಬಿಡ್ತೀರಿ ಒಬ್ಬ ನಿರ್ದೋಷ ಸಂತೋಷ್ ರಾವ್ ಅವರ ತಾಯಿ ತೀರ್ಕೊಂಡಿದ್ದರ ಕೊನೆ ಮುಖ ನೋಡಕ್ಕೆ ಬಿಡಲಿಲ್ಲಲ್ರಿ ನೀವು ಎಂಥ ನೀಚರಿದ್ದೀರಿ ನೀವು ದ್ರೋಹಿಗಳಿದ್ದೀರಿ ನೀವು ನಾನಲ್ಲ ಈ ಹೋರಾಟಗಾರರ ಶಾಪ ನಿಮಗೆ ಕೊಡ್ತಾ ಇದ್ದೀನಿ ನಿಮ್ಮ ತಾಯಿನೂ ಹೀಗೆ ಆ ಸಾಯಿಲಿ ನಿನ್ನ ಮುಖ ನೋಡೋಕ್ಕಾಗಬಾರ್ದು ಸಂತೋಷ್ ರಾವ್ ಅವನಿಗೆ ಬತ್ತಲೆ ಮಾಡಿ ಅವರ ಅಪ್ಪನ ಎದುರುಗಡೆ ನಿಲ್ಲಿಸಿ ಆ ಗುಪ್ತಾಂಗದ ಮೇಲೆ ಪೆಟ್ರೋಲ್ ಹಾಕಿ ಹೊಡಿತಾರಲ್ರಿ ಯಾವ ಕಾನೂನಿದೆ ಹೇಳಿ ನೋಡೋಣ ಎಲ್ಲಿದೆ ಜಡ್ಜ್ ಹೇಳಿದ್ದಾರೆ ಇವನ ಅರೆಸ್ಟ್ ಮಾಡೋಕ್ಕೆ ಏನೂ ಸಾಕ್ಷಿ ಇಲ್ಲ ಕುರು ಇಲ್ಲ ಹೇಗೆ ಅರೆಸ್ಟ್ ಮಾಡಿದ್ರಿ ನೀವು ಇನ್ನು ಅವರ ತಂದೆ ಅವನಿಗೆ ಅವನಿಗೆ ತಂದೆ ಎದುರುಗಡೆಗೆ ಶಿಕ್ಷೆ ಕೊಡ್ತಾರಲ್ಲ ನನಗೆ ಒಂದು ದಿನ ಆ ಐ ಓ ಯಾರಿದನಲ್ಲ ಒಂದು ದಿನ ನನಗೆ ಕೊಡಿ 24 ಗಂಟೆ ಕೊಡಿ ಅವನು ಕುಂಡಿ ಒಳಗಡೆಗೆ ಬಡಗಿ ಹಾಕಿ ದೋಸುಡಿಕೆ ನೀನೇ ಮಾಡಿದಿ ಅಂತ ನಾನು ಹೇಳ್ತೋರಿಸ್ತೀನಿ ನಾನು ಬಂಧುಗಳೇ ಎಲ್ಲರಿಗೂ ಮಕ್ಕಳಿರ್ತಾರ್ರಿ ಹೆಣ್ಮಕ್ಕಳಿರ್ತಾರೆ ನಿಮ್ಮ ಮಗಳಿಗೆ ನಿಮ್ಮ ಹೆಂಡತಿಗೆ ನಿಮ್ಮ ಮನೆಯಲ್ಲಿರುವಂಥ ಮಹಿಳೆಯರಿಗೆ ಈ ರೀತಿ ಆಗಿತ್ತಂದರೆ ಮುಚ್ಚಾಕ್ತಿದ್ರು ನೀವು ದೊಡ್ಡವ್ರ ಮಾತು ಕೇಳಿ ದುಡ್ಡಿನ ಮಾತು ಕೇಳಿ ರಾಜಕಾರಣಿ ಹರಾಮಿಗಳ ಮಾತು ಕೇಳಿ ಮುಚ್ಚಾಕ್ತಿದ್ರು ನೀವು ಆವಾಗಲೇ ಗೊತ್ತಾಗೋದು ನಿಮಗೆ ನಿಮ್ಮ ಮಕ್ಕಳ ಮೇಲೆ ಈ ರೀತಿ ಆದಾಗಲೇ ನಿಮಗೆ ಗೊತ್ತಾಗೋದು ಅಲ್ಲಿವರೆಗೆ ನಿಮಗೆ ಅರಿವಾಗುವುದಿಲ್ಲ ಅಂತ ಒಂದು ನೆನಪಿಟ್ಕೊಳ್ಳಿ ಬಂಧುಗಳೇ ಇಂಥ ಸಂದರ್ಭದಲ್ಲಿ ಇವತ್ತು ನಾನು ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಸರ್ಕಾರಕ್ಕೆ ಈಗಾಗಲೇ ಹೇಳಿದ್ರು ಸಿದ್ದರಾಮಯ್ಯನವರು ಗೃಹಮಂತ್ರಿಯವರು
ಏನೇನೋ ಹೇಳಿಕೆ ಕೊಡ್ತಾ ಇದ್ದಾರೆ. ನಾನು ಹೇಳಿದ ಅವಸರದಲ್ಲಿ ಹೇಳಿಕೆ ಕೊಡಬೇಡಿ. ಇದಕ್ಕೆ ಇವತ್ತಿನ ರಾಜ್ಯ ಸರ್ಕಾರದವರು ಮರು ತನಿಖೆಗೆ ನೀವು ಮಾತ್ರ ಕೊಡಬೇಕು, ಕೊಡಲೇಬೇಕು, ಕೊಡುವವರೆಗೆ ಬಿಡುವುದಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಹೊತ್ತುಕೊಂಡಂಥದ್ದು ಇನ್ನ ಉತ್ತರ ಕರ್ನಾಟಕ ಇಡೀ ಭಾಗದವು ಎಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕಿನಲ್ಲಿ ಹೋಗುತ್ತೆ ಅಂತ ನಾನು ನೆನಪಿಟ್ಕೊಳ್ಳಿ. ಅದಕ್ಕೆ ನಾನು ಮಟ್ಟಣ್ಣವರಿಬ್ಬರು ಕೂಡ ಆ ಕಡೆಯವರಿದ್ದೀವಿ, ಇನ್ನು ಪ್ರಾರಂಭ ಮಾಡ್ತೀವಿ ನಮ್ಮ 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 ಹೋರಾಟ. ಇಡೀ ರಾಜ್ಯ ತುಂಬ ಹೋರಾಟ ಆಗತ್ತೆ, ರಾಜ್ಯ ಸರ್ಕಾರ ನೀವೇ ಬದನಾಮ ಆಗ್ತೀರಿ, ನಿಮ್ಮ ಕೈಯಲ್ಲಿದೆ, ಮರು ತನಿಖೆ ಮಾಡ್ರೆ. ಯಾಕೆ ಬಾಯಿ ಮುಚ್ಕೊಂಡಿದ್ದಾರೆ? ಆಗುದಿಲ್ಲ, ಮಾಡೋಕ್ಕಾಗೋದಿಲ್ಲ. ಯಾಕಾಗುದಿಲ್ಲ? ಅಡ್ವೊಕೇಟ್ ಈಗಾಗಲೇ ಹೇಳಿದ್ದಾರೆ ಅದರ ಸಂಬಂಧಪಟ್ಟಾಗಿ. ನಾನು ಹೇಳುದು ಮರು ತನಿಖೆಗೆ ರಾಜ್ಯ ಸರ್ಕಾರ ಕೊಡಲೇಬೇಕು ಅಂತನ್ನುವಂಥದ್ದು ಮೊದಲನೇ ಬೇಡಿಕೆ. ಇನ್ನು ಎರಡನೇದು, ಈ ಸಂತೋಷ್ ರಾವ್ ಮತ್ತು ನಮ್ಮ ಕುಸುಮಾವತಿ ಸೌಜನ್ಯಗಳ ಮನೆ ಉದ್ಧ್ವಸ್ತಾಗಿದೆ. ಸಂಬಂಧಿಕರು ಬರ್ತಾ ಇಲ್ಲ, ಗೆಳೆಯರು ಬರ್ತಾ ಇಲ್ಲ, ಪರಿಚಯದವ್ರು ಬರ್ತಾ ಇಲ್ಲ. ಅವರನ್ನು ಎಲ್ಲಿ ಹೋದಲ್ಲೆಲ್ಲ ಸಂಶಯದಿಂದ ನೋಡ್ತಾ ಇದ್ದಾರೆ. 11 ವರ್ಷದಿಂದ ಅವರ ಮನೆಗೆ ಪೂಜೆ ಪುರಸ್ಕಾರ ಯಾರೂ ಕರೀತಾ ಇಲ್ಲ, ಇವ್ರ ಮನೆಗೂ ಬರ್ತಾ ಇಲ್ಲ. ಅಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದಂಥ ನೀಚ ನಿರ್ಲಜ್ಜ ಈ ವ್ಯವಸ್ಥೆ. ಅದಕ್ಕೆ ಹೇಳೋದು ಅವರಿಗೆ ಒಂದು ಧೈರ್ಯದಿಂದ ಬದುಕಬೇಕು, ಇನ್ನು ಮುಂದಾದರೂ ಬದುಕಬೇಕು ಅವರು. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ಸರ್ಕಾರ ಅವರು ಇಬ್ಬರು ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಕೊಡಬೇಕು ಅಂತ ಹೇಳ್ತೇನೆ. ಇವ್ರಿಗೆ 25, ಅವ್ರಿಗೆ 25 ಲಕ್ಷ ಕೊಡಬೇಕು. ಪುಕ್ಕಟೆ ಕೊಡ್ತಾ ಇಲ್ಲ, ನೀವು ಮಾಡಿದಂಥ ಅಪರಾಧಕ್ಕೆ. ನಿಮ್ಮ ಜೇಬಿನಿಂದ ಕೊಡ್ತಾ ಇಲ್ಲ, ನಮ್ಮ ಟ್ಯಾಕ್ಸಿನ ದುಡ್ಡು ನಿಮ್ಮ ಹತ್ರ ಇದೆ, ಅದನ್ನೇ ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಇನ್ನೊಂದು ಇದರ ಜೊತೆಗೆ ನಾನು ಸೇರಿಸ್ತಾ ಇದ್ದೀನಿ, ಈ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಗೆದ್ದಂಥ MLA MPಗಳು, ನೀವು ಯಾವುದೇ ಪಕ್ಷದವರಿರಿ, ನೀವು ಆ ಎರಡೂ ಮನೆಗೆ 5-5 ಲಕ್ಷ ರೂಪಾಯಿ ಪ್ರತಿಯೊಬ್ಬರೂ ಕೊಡಬೇಕು. ಪ್ರತಿಯೊಬ್ಬ MP, ಪ್ರತಿಯೊಬ್ಬ MLA, ನೀವು ಇಬ್ಬರಿಗೂ ಎರಡೂ ಕುಟುಂಬಕ್ಕೆ 5-5 ಲಕ್ಷ ಕೊಡಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ನಿಮ್ಮ ಕರ್ತವ್ಯ, ಕೋಟಿಗಟ್ಟಲೆ ಲೂಟಿ ಹೊಡೆದಿದ್ದೀರಲ್ಲ, ಕೊಡಿ. ಆ ಎರಡೂ ಮನೆ ಬದುಕು ಹಂಗೆ ಮಾಡ್ರಿ. ಇದು ನ್ಯಾಯಕ್ಕಾಗಿ ಹೋರಾಟ ಅಂತ ನಾವು ಬಿಡುವುದಿಲ್ಲ ಅಂತನ್ನೋದು ಗೊತ್ತಿದೆ. ಅವ ಎರಡೂ ಕುಟುಂಬ ಬದುಕು ಹಾಗೆ ಮಾಡಿ, ಸರ್ಕಾರದಿಂದ ಕೊಡಿಸಿ ನೀವೂ ಕೊಡಬೇಕು ಅಂತ ಹೇಳಿ MLA MPಗಳಿಗೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ನಾನು ಸಂತೋಷ್ ರಾವ್ ಮನೆಗೆ ಹೋಗಿ ಬಂದೆ. ಅಲ್ಲಿಯ MLA ಇನ್ನೂ ಎಲ್ಲಿದ್ದಾರೋ ಗೊತ್ತಿಲ್ಲ, ಅವ್ರ ಮನೆ ಕೂಡ ಹೋಗಿಲ್ಲ ರೀ. ಸುನೀಲ್ ಕುಮಾರ್ ಅವರೇ, ಭಾಳ ದೊಡ್ಡ ದೊಡ್ಡದಾಗಿ ಮಾತಾಡ್ತಿರಲ್ಲ ನೀವು, ಅವ್ರ ಮನೆಗೆ ಒಂದ್ಸಲ ಹೋಗ್ಬರ್ರಿ. ಅವ್ರ ಅಪ್ಪ ಅವ್ರ ಮನೆ ಹೇಗಿದೆ ಗೊತ್ತಾಗತ್ತೆ. ನೀವು 10 ಕೋಟಿ ಮನೆ ಕಟ್ಟಿದಿರಲ್ಲ, ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯೇ? ನಿಮ್ಮ ಕ್ಷೇತ್ರದಲ್ಲೇ ಒಬ್ಬ ನಿರ್ದೋಷಿಯಾಗಿ ಮನೆಗೆ ಬಂದಿದ್ದಾನೆ, ಅವನ ಮನೆ ಸುಖ ದುಃಖ ಏನು ಕೇಳೋಗಿ? ನಿಮ್ಮ ನಮ್ಮ ಹಕ್ಕಿದೆ, ನೀವು ನ್ಯಾಯ ಕೊಡ್ಬೇಕು, ನೀವು ಅವ್ರ ಮನೆಗೆ ಆಶ್ರಯ ಕೊಡಬೇಕು, ಭೇಟಿ ಕೊಡಬೇಕು ಅಂತನ್ನುವಂಥದ್ದು ಹೇಳ್ತೇನೆ. ಬರೇ ನೀವಷ್ಟೇ ಅಲ್ಲ, MP ಕೂಡ ಅವ್ರ ಮನೆಗೆ ಹೋಗಿ ಭೇಟಿ ಕೊಡಬೇಕು. ಈಗಾಗಲೇ ಹೇಳಿದ್ದಾರೆ ಅವ್ರ ಮನೆಗೆ ಭೇಟಿ ಕೊಡಬೇಕು ಅಂತನ್ನುವಂಥದ್ದು. ಬಂಧುಗಳೇ, ಈ ಹೋರಾಟ ನ್ಯಾಯ ಸಿಗೋವರೆಗೆ ಹೋರಾಟ ಮುಂದುವರಿಯುತ್ತೆ ಅಂತನ್ನುವಂಥದ್ದು ಈಗಾಗಲೇ ಎಲ್ಲರೂ ಹೇಳಿದರೆ, ಇನ್ನೊಮ್ಮೆ ನಾನು ಬಹಳ ವಿಷಯ ಹೇಳೋ ಅವಶ್ಯಕತೆ ಇಲ್ಲ, ಸಾಕಷ್ಟು ನಾವು ವಿಚಾರ ಕೇಳಿದ್ದೀವಿ. ಪ್ರಮೋದ್ ಮುತಾಲಿಕ್, ನೀವು ಈಗ ನಿನ್ನೆ ತಿಮ್ರೋಡಿಯವರು ಹೇಳಿದರು,
ನಿನ್ನೆ ರಾತ್ರಿ ಒಂದು ಕೇಸ್ ಹಾಕಿದಾರಂತೆ ಬಡ್ಡಿ ಮಕ್ಕಳ್ರ ಒಂದು ನೂರ ಒಂಬತ್ತು ಕೇಸ್ ಹಾಕೊಂಡವ ನಾನಿದ್ದೀನಿ ಇಲ್ಲಿ ಸಾವಿರ ಕೇಸ್ ಹಾಕಿದ್ರು ಬಗ್ಗವ್ರ ನಾವಲ್ಲ ರೇ ಸಾವಿರ ಕೇಸ್ ಹಾಕಿದ್ರು ಬಗ್ಗವ್ರಲ್ಲ ಕೇಸಿಗೆ ಹೆದರಿಸ್ತೀರಿ ಕೇಸಿನಿಂದ ಹೆದರಿಸ್ತೀರಿ ಜೈಲಿಗೆ ಹೆದರಿಸ್ತೀರಿ ಇಲ್ಲೇ ಹಗ್ಗ ಕಟ್ಟೆ ಗಲ್ಲಿಗೂ ಕೂಡ ಹೆದರಲಾರದಂತ ಗಂಡಗಳು ನಾವಿದೀವಿ ತಿಮ್ಮರೋಡಿಯವರಿಗೆ ಹೆದರಿಸೋದು ಬಿಡ್ರಿ ನ್ಯಾಯ ಕೊಡಿಸುವಂಥದ್ದು ಏನು ಅಂತನ್ನೋದು ಯೋಚನೆ ಮಾಡಿ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ ನಾನು ನ್ಯಾಯ ಏನು ಎಲ್ಲಿ ಯಾಕೆ ಇನ್ನ ಮೇಲೆ ಮನೆ ಮನೆ ಹೇಳುತ್ತೆ ಹಳ್ಳಿ ಹಳ್ಳಿ ಹೇಳುತ್ತೆ ಇಡೀ ರಾಜ್ಯ ಹೊತ್ಕೊಳ್ಳುತ್ತೆ ಅಂತನೋದು ನೆನಪಿಟ್ಕೊಳ್ಳಿ ಇಡೀ ರಾಜ್ಯ ಹೊತ್ಕೊಳ್ಳುತ್ತೆ ಇದು ಕೇಸ್ಗಳನ್ನು ಹಾಕೋದು ಬಿಡ್ರಿ ಒಟ್ಟಿಗೆ ಕೂತ್ಕೊಂಡು ಮುಖ್ಯಮಂತ್ರಿ ಗೃಹ ಮಂತ್ರಿಗೆ ಮರು ತನಿಖೆ ಮಾಡಿ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತನ್ನುವಂಥ ವಿಶ್ವಾಸ ನಮಗಿದೆ ಅಂತನ್ನುವಂಥ ವಿಚಾರವನ್ನು ಹೇಳಿ ಕುಸುಮ ತಾಯಿ ಆ ಮಹಾ ತಾಯಿಗೆ ನಾನು ಹೇಳ್ತೀವಿ ಇಡೀ ರಾಜ್ಯದ ಹೆಣ್ಣುಮಕ್ಕಳು ನಿಮ್ಮ ಜೊತೆಗೆ ನಾವೆಲ್ಲರೂ ಇದ್ದೀವಿ ಅಣ್ಣಪ್ಪ ತಿಮ್ಮರೋಡಿಯವರೇ ನಾವು ನಿಮ್ಮ ಜೊತೆಗಿದ್ದೀವಿ ಲಕ್ಷ 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 ಯುವಕರ ನಾವು ನಿಮ್ಮ ಜೊತೆಗಿದ್ದೀವಿ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಹೆದರದೆ ಬೆದರದೆ ಮುನ್ನುಗ್ಗಿ ಹೇಗೆ ಹನ್ನೊಂದು ವರ್ಷ ಅಲ್ಲ ಅದ್ರ ಹಿಂದೆನೂ ಕೂಡ ಹೋರಾಟ ಮಾಡಿದಂಥ ಗಂಡಗಲಿ ತಿಮ್ಮರೋಡಿಯವರು ಇಂಥ ಕೇಸುಗಳಿಗೆ ಬೆದರಿಸುವಂಥವರಲ್ಲ ಅಂತನ್ನುವಂಥ ವಿಚಾರವನ್ನು ಹೇಳಿ ಈ ಹೋರಾಟಕ್ಕೆ ಶ್ರೀರಾಮ ಸೇನೆ ಸಂಘಟನೆ ಸಂಪೂರ್ಣವಾದಂಥ ಬೆಂಬಲವನ್ನು ಸೂಚಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಬೋಲೋ ಭಾರತ್ ಮಾತಾ ಕೀ ಜೈ